ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಾನು ಈಗಾಗಲೇ ಇಂದಿನ ತರಗತಿಯಲ್ಲಿ ಹಳ್ಳಿಯ ಚಹಾ ಹೋಟೆಲ್ಗಳು ಎಂತಕ್ಕಂಥ ಗದ್ಯದ ವಿಶ್ಲೇಷಣೆಯನ್ನು ಮಾಡಿದ್ದೆ. ಅದರಲ್ಲಿ ಸುಮಾರು ಒಂದು ಒಂದೂವರೆ ಪೇಜು ಎರಡು ಪೇಜು ಮಾಡಿತ್ತು ಅಂತ ಕಾಣುತ್ತೆ. ಆರಂಭದಲ್ಲಿ ಲೇಖಕರು ಹೇಳದಿಷ್ಟೇ, ಮುರುಕು ಚಪ್ಪರದಲ್ಲಿರುವ ಆ ಚಹಾ ಹೋಟೆಲ್ನಲ್ಲಿ ನೀವೇನಾದರೂ ಕಲಿಯುಗದ ಅಮೃತವೆನಿಸಿಕೊಂಡ ಚಹಾವನ್ನು ಸೇವನೆ ಮಾಡದೇ ಇದ್ದರೆ ನಿಮ್ಮ ಜೀವನವೇ ಅಪೂರ್ಣವಾಯಿತು ಎಂದು ನನ್ನ ಭಾವನೆ, ನನ್ನ ಅನಿಸಿಕೆ ಅಂತ ಹೇಳಿ ಲೇಖಕರು ಆರಂಭದಲ್ಲಿ ಹೇಳ್ತಾ, ಇನ್ನು ನಗರದಲ್ಲಿರ್ತಕ್ಕಂಥ ಹೋಟೆಲಿನ ಪರಿಚಯವನ್ನು ಲೇಖಕರು ಮಾಡಿಕೊಡ್ತಾರೆ. ಮನಸ್ಸನ್ನು ಆಕರ್ಷಣೆ ಮಾಡುವಂಥ ಸುಂದರವಾದ ಕಟ್ಟಡಗಳಿರ್ತವೆ, ಕಾಲಿಟ್ಟರೆ ಜಾರುವಂಥ ಪರಸಿಯ ನೆಲ ಇರ್ತವೆ, ಡೆಕಲಮ್ಮನಿಂದ ಅಲಂಕೃತವಾದ ಟೇಬಲ್, ವಿವಿಧ ವಿನ್ಯಾಸಗಳಿಂದ ಅಲಂಕೃತವಾದ ಟೇಬಲ್ಲುಗಳು, ಇನ್ನು ಆ ಟೇಬಲ್ಲಿನ ಮೇಲೆ ಗ್ಲಾಸು, ಗ್ಲಾಸಿನ ಒಳಗಡೆ ನೀರು, ಕಂಪನೆಯ ಗಾಳಿಯನ್ನು ಬೀಸುವ ಫ್ಯಾನ್, ಹೀಗೆ ಬಹಳ ವಿಧ ವಿಧವಾಗಿ ಅಚ್ಚುಕಟ್ಟಾಗಿ ಇಟ್ಟಿರ್ತಾರೆ. ಜೊತೆಯಲ್ಲಿ ಈ ತಿಂಡಿ ತಿನಿಸುಗಳನ್ನು ತಿನ್ನಲಿಕ್ಕೆ ನಾವು ಬಹಳ ಭರದಿಂದ ಬಹಳ ಅವಸರದಲ್ಲಿ ಅದರ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಸಮವಸ್ತ್ರ ಧರಿಸಿರ್ತಕ್ಕಂಥ ಮಾಣಿ ಬಂದು ಮೂಕ ಸನ್ನೆಯ ಮಾಡ್ತಾ ನಮ್ಮ ಮುಂದೆ ನಿಂತ್ಕೊಳ್ತಾನೆ. ಆಗ ಏನಿದೆ ಅಂತ ಹೇಳ್ಬಿಟ್ಟು ನಾವೇನಾದರೂ ಕೇಳ್ಕೊಂಡ್ರೆ ಅವನು ಬೋಂಡ, ಉತ್ತಪ್ಪ, ಉಪಮಾ ಇತ್ಯಾದಿ ತಿಂಡಿ ತಿನಿಸುಗಳನ್ನು ಒದರ್ತಾನೆ. ನಾವು ಯಾವುದೋ ಯೋಚನೆಯಲ್ಲಿ ನಾವು ಬೋಂಡ ತರಿಸಿದರೋ ಅದು ನಮ್ಮ ಗಂಟಲಲ್ಲಿ ಖಂಡಿತ ಇಳಿಯಲಾರದು, ಇನ್ನು ಒಡೆಯ ತರಿಸಿದರೋ ಅದು ಯಾವ ಶಸ್ತ್ರಕ್ಕೂ ಕೂಡ ಮಣಿಯದು, ಅಂದರೆ ಯಾವ ಶಸ್ತ್ರವನ್ನು ಹಾಕಿದರೂ ಕೂಡ ಅದು ನುಣುಗಾಗಲ್ಲ ಅಥವಾ ಅದು ಕರಗಲ್ಲ ಅಂತ ಹೇಳಿ ವಿಚಾರಗಳನ್ನು ಹೇಳ್ತಾ, ಇನ್ನು ಇಡ್ಲಿಯನ್ನು ತರಿಸಿದರೋ ಅದು ಮಿನಿ ಸೈಜಿನ ತಿಂಡಿ ಅಂತ ಹೇಳ್ತಾನೆ, ಸಣ್ಣ ಮಿನಿ ಸೈಜಿನ ತಿಂಡಿಯಲ್ಲಿ ಕಾಸು ಇದ್ದಂಗಿರುತ್ತೆ, ಅದು ಬೆಳ್ಳಗಿರುತ್ತೆ, ಅದನ್ನು ತಟ್ಟೆಯಲ್ಲಿ ತಂದಿರ್ತಾರೆ, ಅದು ತಟ್ಟೆಯಲ್ಲಿ ಇಡ್ಲಿಯೋ ಅಥವಾ ಬಾಯಲ್ಲಿ ಇಳಿದೆಯೋ ಅಂತ ಇಂಥ ಗೊಂದಲದಲ್ಲಿ ಆ ತಿಂಡಿ ತಿನಿಸುಗಳನ್ನು ತಿನ್ನಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾನು ಮೇಲು ಅಥವಾ ನಾನು ಮುಂದು ತಾನು ಮುಂದು ಅಂತೇಳಿ ನೂಕು ನುಗ್ಗಲಲ್ಲಿ ಆ ಒಂದು ಪಟ್ಟಣದಲ್ಲಿರ್ತಕ್ಕಂಥ ಆ ಹೋಟೆಲ್ ಒಳಗಡೆ ನಾವು ಪ್ರವೇಶವನ್ನು ಮಾಡಬೇಕಾಗತ್ತೆ. ಜೊತೆಯಲ್ಲಿ ನಾವು ಕುಳಿತುಕೊಂಡಾಗ ಸಾಲುಗಟ್ಟಿ ನಮ್ಮನ್ನು ನೋಡ್ಕೊಂಡು ನಿಂತಿರ್ತಾರೆ, ಈ ನನ್ನ ಮಗ ಎಷ್ಟೊತ್ತಾಗುತ್ತೆ ಎದ್ದೇಳಕ್ಕೆ, ನಾನು ತಿನ್ನಬೇಕು ಅಂತೇಳಿ ಅವಸರದಲ್ಲಿ ಕ್ಯೂ ಕ್ಯೂ ನಿಂತ್ಕೊಂಡಿರ್ತಾರೆ, ಸಾಲುಗಟ್ಟಿ ನಿಂತಿರ್ತಾರೆ. ಆ ತಿಂಡಿ ತಿನಿಸುಗಳನ್ನು ತಿನ್ನಲಿಕ್ಕೆ ನಿಮಗೆ ಖಂಡಿತ ಮನಸ್ಸು ಬರೋದಿಲ್ಲ, ಏಕೆಂದರೆ ನೂಕು ನುಗ್ಗಲು ಕ್ಯೂ ಹಚ್ಚಿರ್ತಾರೆ. ನೀವು ಅದೆಲ್ಲವನ್ನು ಮುಗಿಸಿಕೊಂಡು ಅಂದರೆ ತಿಂಡಿಯನ್ನು ಮತ್ತು ಚಹಾವನ್ನು ಮುಗಿಸಿಕೊಂಡು ಹೊರಗಡೆ ಬಂದರೆ ಯಾವುದು ಸಾಹಸದಲ್ಲೇ ನೀವು ಜೈಶಿಗರಾದರಂತೆ ಹೊರಗಡೆ ಬರಬೇಕಾಗುತ್ತೆ. ಇಂಥ ನಿಷ್ಠೂರವಾದ ಈ ಹೋಟೆಲ್ನಲ್ಲಿ ಅಥವಾ ಅಂದವಾಗಿರ್ತಕ್ಕಂಥ ಈ ಹೋಟೆಲಲ್ಲಿ ಅಂಥ ಕೆಟ್ಟ ತಿಂಡಿಯನ್ನು ತಿಂದು ನಾವು ಹೊರಗಡೆ ಬರಬೇಕು, ಅದು ಒಂದಂಥ ದುಷ್ಕರ ಅಂತೇಳಿ ಲೇಖಕರು ಹಿಂದಿನ ಭಾಗದಲ್ಲಿ ಮಾತಾಡ್ತಾ, ಅದರಲ್ಲೂ ಈ ಹಳ್ಳಿಯ ಹೋಟೆಲ್ ಬಗ್ಗೆ ಭಾಳ ಸ್ವಚ್ಛಂದವಾಗಿ ಹೇಳ್ತಾ ಹೋಗ್ತಾರೆ ಅವರು. ಹಳ್ಳಿಯ ಹೋಟೆಲ್ ಅಂದರೆ ಇದಕ್ಕಲ್ ಸೀರೆ ಉಟ್ಟುಕೊಂಡು ಗೂಳದ ಗುಬ್ಬಸ ತೊಟ್ಟ ಹೆಣ್ಣಿದ್ದಂತೆ ಅಂತ, ಅಂದರೆ ನೋಡಲಿಕ್ಕೆ ಅಂದವಾಗಿ ಇಲ್ಲದೇ ಇರಬಹುದು, ಆದರೆ ಅಲ್ಲಿ ಸಿಗ್ತಕ್ಕಂಥ ತಿನ್ನಿದ ಪದಾರ್ಥಗಳಿಗೆ ಏನು ಕೊರತೆ ಇಲ್ಲ ಮತ್ತು ಭಾಳ ರುಚಿಕಟ್ಟಾಗಿರುತ್ತೆ ಅಂತೇಳಿ ಆ ಹಳ್ಳಿಯ ಹೋಟೆಲ್ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾರೆ. ಇನ್ನು ಮುಂದುವರೆಸಿ ಹಳ್ಳಿಯ ಆ ಹೋಟೆಲ್ಗಳು ಹೆಂಗಿರ್ತವೆ ಅಂತಂದರೆ, ಬೆಂಚ್ಗಳನ್ನು ಹಾಕಿರ್ತಾರೆ, ಒಂದು ಬೆಂಚ್ಗೆ ಆರು ಕಾಲಿರ್ತವೆ, ಆದರೆ ಈ ಹಳ್ಳಿಯಲ್ಲಿ ಹಾಕಿರ್ತಕ್ಕಂಥ ಈ ಬೆಂಚ್ಗಳಿಗೆ ಮೂರೇ ಕಾಲಿರ್ಬೋದು ಅಥವಾ ನಾಲ್ಕೇ ಕಾಲಿರ್ಬೋದು, ಯಾವುದು ಇಟ್ಟಿಗೆಯನ್ನು ಅಥವಾ ಕಲ್ಲುಗಳನ್ನು ಜೋಡಿಸಿ ಆ ಒಂದು ಬೆಂಚನ್ನು ಹಾಕಿರ್ತಾನೆ. ಇನ್ನು ಮೂರು ಕಾಲಿನ ಕುರ್ಚಿ, ಒಂದು ಕುರ್ಚಿಗೆ ನಾಲ್ಕು ಕಾಲಿರ್ತವೆ, ಆದರೆ ಆ ಹಳ್ಳಿಯಲ್ಲಿ ಹಾಕಿರ್ತಕ್ಕಂಥ ಕುರ್ಚಿಗೆ ಮೂರೇ ಕಾಲಿರ್ತವೆ, ಅದನ್ನು ಗೋಡಿಗೆ ಅನಿಸಿರ್ತಾನೆ ಅಥವಾ ಕಲ್ಲು ಕೊಟ್ಟಿರ್ತಾನೆ ಅಡಿಗೆ, ಹೀಗೆ ಮೂರು ಕಾಲಿನ ಕುರ್ಚಿ ಇರುತ್ತೆ. ಆದರೆ ಇಂಥ ನಮ್ಮ ಈ ಮಲ್ಲಣ್ಣನ ಈ ಭವನದಲ್ಲಿ ಅಥವಾ ಈ ಹೋಟೆಲ್ನಲ್ಲಿ ಸಿಗ್ತಕ್ಕಂಥದ್ದು ಭಾಳ ರುಚಿಕಟ್ಟಾಗಿರುತ್ತೆ. ಮಲ್ಲಣ್ಣನ ಹೋಟ್ಲಿಗೆಲ್ಲ, ಈ ಚಂದ್ರಭವನ ಅಂತಕ್ಕಂಥ ಮಲ್ಲಣ್ಣನ ಹೋಟ್ಲಿಗೆಲ್ಲ ಅದ್ಭುತವಾದದ್ದು ಅಂತ.
ಅವನು ಸೋಸುವಂತಹ ಚಹ ಇನ್ನೆಲ್ಲಿಯೂ ಕೂಡ ಸೋಸಲಾರರು. ಆದರೆ ಸುವಾಸನೆಯುಕ್ತವಾಗಿರುತ್ತೆ. ಗಟ್ಟಿ ಹಾಲುಗಳ ಮೂಲಕ ನಮ್ಮ ಮಲ್ಲಣ್ಣ ಹಾಲನ್ನು ಸೋಸ್ಕೊಡ್ತಾನೆ. ಅಷ್ಟೊಂದು ಅದ್ಭುತವಾಗಿ ನಮ್ಮನ್ನು ಸ್ವಾಗತ ಮಾಡ್ತಾನೆ. ಇನ್ನು ನಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದೇ ಸ್ತ್ರೀ ವರ್ಗ ಅಥವಾ ನಮ್ಮ ಹೆಂಡತಿಯರು ನಮ್ಮನ್ನು ಆ ರೀತಿಯಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ಪಕ್ಷ ಹಂಗೆ ಯಾರಾದರೂ ನೋಡ್ಕೊಂಡಿದ್ರೆ ಹೆಣ್ಮಕ್ಳು ನನಗೆ ಬಂದು ವಿಚಾರವನ್ನು ತಿಳಿಸಿ ಅಂತ ಬಿಟ್ಟು ಲೇಖಕರು ಬಹಳ ವಿಶೇಷವಾದ ಮಾತುಗಳನ್ನು ಆಡ್ತಾ, ಇನ್ನು ನೀವು ಹೋಗಿ ಕುಳಿತುಕೊಂಡ ತಕ್ಷಣ ನಿಮಗೆ ಪೂರಿ ಮತ್ತು ನಿಮಗೆ ಇಷ್ಟವಾಗಿರ್ತಕ್ಕಂಥ ಪೂರಿ ಮತ್ತು ಸಾಗು ಇಷ್ಟವಾಗಿರ್ತಕ್ಕಂಥ ಪದಾರ್ಥ ಅಂತೇಳಿ ಆ ಮಲ್ಲಣಿ ನಿಮ್ಗೆ ಗೊತ್ತಿರುತ್ತೆ. ಹಂಗಾಗಿ ನೀವು ಕುಳಿತುಕೊಂಡ ತಕ್ಷಣವೇ ಪೂರಿ ಮತ್ತು ಸಾಗು ಬಂದು ನಿಮ್ಮ ಟೇಬಲಿನ ಮೇಲೆ ಕೂರುತ್ತೆ. ಅಷ್ಟೇ ಅಲ್ಲ, ಅಷ್ಟೊತ್ತಿಗೆ ನಿಮಗೆ ಎಣ್ಣೆ ಭಾಳ ಆಗಿರುತ್ತೆ ಪೂರಿ ಮೇಲೆ ಅಂತೇಳಿ ಅವನಿಗೆ ಗೊತ್ತಿರುತ್ತೆ. ನಿಮ್ಮ ಪ್ರಕೃತಿಗೆ ಅದು ಒಗ್ಗಲ್ಲ, ಆ ಎಣ್ಣೆ ಅಂತ ಅದು ಒಗ್ಗಲ್ಲ ಅಂತ ಗೊತ್ತಿರುತ್ತೆ. ರದ್ದಿ ಪೇಪರನ್ನು ತಂದು ನಿಮ್ಮ ಪಕ್ಕದಲ್ಲಿ ಇಡ್ತಾನೆ, ಒರೆಸ್ಕೊಳ್ಳಿ ಆ ಪೂರಿಯಲ್ಲಿ ಇರ್ತಕ್ಕಂಥ ಮೇಲ್ಭಾಗದ ಎಣ್ಣೆಯನ್ನು ಒರೆಸ್ಕೊಳ್ಳಿ ಅಂತೇಳಿ. ಅಷ್ಟೊತ್ತಿಗೆ ನೀವು ತಿಂತಾ ಇರ್ತೀರ, ಒಂದು ಬಜಿಯನ್ನು ತಂದು ನಿಮ್ಮ ಪಕ್ಕದಲ್ಲಿ ಇಡ್ತಾನೆ, ಪೂರಿ ಜೊತೆಗೆ ಅವ್ರು ಮ್ಯಾಚಿಂಗ್ ಆಗಲಿ ಅಥವಾ ಸಂಯೋಜನೆ ಆಗಲಿ ಅಂತೇಳಿ ಆ ಬಜಿಯನ್ನು ಕೂಡ ಅದರ ಜೊತೆಯಲ್ಲಿ ಸರಿಯಾಗಿ ಕತ್ತರಿಸ್ತೀರ ಅಥವಾ ತಿಂತೀರ. ಅಷ್ಟೇ ಅಲ್ಲ, ಅಷ್ಟೊತ್ತಿಗೆ ನಿಮಗೆ ಖುಷಿಯಾಗಿರುತ್ತೆ, ಭಾಳ ರುಚಿಕಟ್ಟಾಗಿದೆ ಅಂತೇಳಿ ಮತ್ತೆ ಆ ಮಲ್ಲಣ್ಣ ಅಲ್ಲಿಗೆ ಬಿಡೋದಿಲ್ಲ. ನಿನ್ನ ಕಿವಿಯಂತ್ರ ಬಂದ್ಬಿಟ್ಟು ನಿಮಗೋಸ್ಕರ ಸೂಸಲು ಅವಲಕ್ಕಿ ಮಾಡಿದ್ದೀನಿ, ಬಿಸಿ ಬಿಸಿ ಸೂಸಲು ಅವಲಕ್ಕಿ ಮಾಡಿದ್ದೀನಿ ತರಲ ಅಂತೇಳ್ಬಿಟ್ಟು ನಿಮ್ಮ ಕಿವಿಯಲ್ಲಿ ಹೇಳ್ತಾನೆ ಅಥವಾ ಬಿಸುತ್ತಾನೆ. ನೀವು ಯಾವುದೇ ಕಣಕ್ಕೆ ಒಲ್ಲೆ ಅನ್ನಲ್ಲ, ಅದು ಬೇಡ ಅನ್ನಲ್ಲ. ಮತ್ತೆ ನೀವು ಅದನ್ನು ತರಿಸ್ಕೊಂಡು ಒಟ್ಟರಾಯನ ಈ ಒಂದು ಒಟ್ಟರಾಯನಿಗೆ ಬೇಕಾಗ್ತಕ್ಕಂಥ ಅನೇಕ ತಿಂಡಿ ತಿನಿಸುಗಳನ್ನು ತಿಂದು ಮತ್ತು ಆಮ್ ಅಂತೇಳಿ ಬ್ರೇಕ್ ಬಿಟ್ಟು ಬೀಡಿಗಳನ್ನು ಹಚ್ಚಿಕೊಂಡು ಹೊಗೆಯಂತೆ ಸರಿಯಾದಂಥದ್ದು ಚಿಮಣಿಯಲ್ಲಿ ಬರ್ತಕ್ಕಂಥ ಹೊಗೆಯಂತೆ ನೀವು ಬೀಡಿಯನ್ನು ಸೇರಿಕೊಂಡು ತಾಸುಗಟ್ಟಲೆ ಕೊಡ್ಬೋದು. ನಿಮ್ಮನ್ನು ಯಾರೂ ಕೂಡ ಎದ್ದು ಹೋಗಿ ಅನ್ನಲ್ಲ. ಜೊತೆಯಲ್ಲಿ ನಿಮಗೆ ಗಂಟಲು ನೋವಾದಾಗ ಅಥವಾ ಬೇಸರ ಆದಾಗ, ಸಾಕಪ್ಪ 7 ಗಂಟೆ 6 ಗಂಟೆ ಕುತ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು ನಿಮಗೆ ಬೇಸರವಾದಾಗ ನೀವು ಹೊರಗಡೆ ಎದ್ದೋಗಬೇಕು. ಎದ್ದೋಗಬೇಕಾದ್ರೆ ನೀವೇನು ಹಣವನ್ನು ಕೊಡುವ ಅವಶ್ಯಕತೆ ಇಲ್ಲ. ಏಕೆಂದರೆ ನೀವು ಕೌಂಟ್ರಿನ ಮುಂದೆ ನಿಂತುಕೊಂಡು, ಅಂದರೆ ಮಲ್ಲಣ್ಣನ ಟೇಬಲಿನ ಮುಂದೆ ನಿಂತುಕೊಂಡು, ಕ್ಯಾಶ್ ಟೇಬಲಿನ ಮುಂದೆ ನಿಂತುಕೊಂಡು ನನ್ನ ಹೆಸರಿಗೆ ಹಚ್ಚಿರಿ ಅಂದರೆ ಸಾಕು, ಮಲ್ಲಣ್ಣ ಎಲ್ಲವನ್ನೂ ಕೂಡ ಹಚ್ಚಿಕೊಳ್ತಾನೆ. ವರ್ಷವಿಡೀ ತಿಂದಂಥ ತಿಂಡಿ ತಿನಿಸುಗಳನ್ನು ಒಂದು ಯಾವುದೋ ಒಂದು ಪುಸ್ತಕದಲ್ಲಿ ಅವನು ಬರ್ಕೊಳ್ತಾನೆ. ಅಷ್ಟು ಆದರೆ ಮುಗಿತು. ಇನ್ನು ಒಂದು ಅಂದರೆ ಪುಕ್ಕಟೆ ಕೊಡೋದಿಲ್ಲ ಅವನು. ಒಂದು ವರ್ಷಕ್ಕೆ ಒಂದು ಸಾರಿ 4 ಚೀಲ ಜೋಳವನ್ನು, ರಾಗಿಯನ್ನು, ಅದು ಭತ್ತವನ್ನು ತಂದು ಹಾಕಿದೆ ಅಲ್ಲಿಗೆ ನಿಮ್ಮ ತಿಂದಿರ್ತಕ್ಕಂಥ ತಿಂಡಿ ತಿನಿಸುಗಳಿಗೆ ಎಲ್ಲ ಚುಕ್ತಾಗುತ್ತೆ, ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಈ ರೀತಿಯಾಗಿ ನೀವು ದಾಸಗಟ್ಟೆಯಲ್ಲಿ ಕುಳಿತುಕೊಂಡು ಹರಟೆ ಹೊಡೆಯುತ್ತ ಕಾಲವನ್ನು ಕಳೀತಕ್ಕಂಥ ಒಂದು ಸುಂದರವಾದ ತಾಣ ನಮ್ಮ ಹಳ್ಳಿಯ ಚಹಾ ಹೋಟೆಲು ಅಂತೇಳಿ, ಆ ಹಳ್ಳಿಯ ಹೋಟೆಲ ಬಗ್ಗೆ ಸವಿಸ್ತಾರವಾಗಿ ನಮ್ಮ ವೀರೇಂದ್ರ ಸಿಂಪಿಯವರು ಕೂಡ ಹೇಳುವಂಥ ಪ್ರಯತ್ನವನ್ನು ಮಾಡಿದರೆ ಮುಂದುವರೆದ ಭಾಗ ಇಲ್ಲಿದೆ. ಇಂಗ್ಲೆಂಡಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕ್ರಿಕೆಟ್ ಗ್ರೌಂಡ್ ಹಾಗೂ ಚರ್ಚ್ ಇದೆ ಎಂದು ಹೇಳುತ್ತಾರೆ. ಅಂದರೆ ಕ್ರಿಕೆಟ್ ಹುಟ್ಟಿದ್ದು ಇಂಗ್ಲೆಂಡಲ್ಲಿ, ಕ್ರಿಕೆಟ್ ಆಟ ಹುಟ್ಟಿದ್ದು ಇಲ್ಲಿ ಇಂಗ್ಲೆಂಡಲ್ಲಿ. ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಕ್ರಿಕೆಟ್ ಮೈದಾನ, ಗ್ರೌಂಡ್ ಅಂದರೆ ಮೈದಾನ ಇರ್ತಾವಂತೆ. ಚರ್ಚು ಅಲ್ಲಿ ಕ್ರೈಸ್ತರು ಜಾಸ್ತಿ, ಹಂಗಾಗಿ ಚರ್ಚು ಕೂಡ ಇರ್ತವೆ ಅಂತ ಹೇಳ್ತಾರೆ. ಕಲೆಯತ್ರ ಪ್ರಸ್ತಾಪ ಮಾಡ್ತಾ, ಅನ್ನ ಜೀವಿಗಳಾದ ನಮ್ಮ ದೇಶದಲ್ಲಿ ಅನ್ನದ ಜೀವಿಗಳು ನಾವು, ಮನೆ ಅನ್ನ ತಿಂತಕ್ಕಂಥ ಜಾಸ್ತಿ ನಾವು, ಅಥವಾ ಹೊಟ್ಟೆ ರಾಯನ ಸೇವೆಯನ್ನು ಮಾಡುವಂಥದ್ದು ನಮ್ಮ ಆಲೋಚನೆಗಳು. ನಮ್ಮ ದೇಶದಲ್ಲಿ ಸಾಂಪ್ರದಾಯಿಕ ಗುಡಿಗಳು ಇವೆ, ಅಂದರೆ ಸಂಪ್ರದಾಯ ದೇವಸ್ಥಾನಗಳು ಕೂಡ ಇವೆ. ಹೋಟೆಲ್ ಎಂಬ ಆಧುನಿಕರ ಗುಡಿಗಳೂ ಇವೆ. ಅಂದರೆ ಹೋಟಲು ಅಂತಕ್ಕಂಥದ್ದು ಈಗ ಆಧುನಿಕ ಗುಡಿಗಳು, ಆಧುನಿಕರ ಗುರುಗಳು ನಾವು ಗುಡಿಗಳು, ಹೋಟೆಲ್ ಎಂಬ ಆಧುನಿಕರ ಗುಡಿಗಳು ಇವೆ. ಅಂದರೆ ಇತ್ತೀಚೆಗೆ ಹೋಟಲು ಒಂದು ರೀತಿಯಲ್ಲಿ ಗುಡಿಗಳ ರೂಪದಲ್ಲಿವೆ ಅಂತ ಹೇಳ್ತಾನೆ. ಅಲ್ಲದಲ್ಲೇ ಹಳ್ಳಿಗಳಲ್ಲಿ ಸರ್ವೇ ಸಾಮಾನ್ಯ, ಒಂದು ಹಳ್ಳಿ ಅಂತಂದರೆ ಅದು ಒಂದು ಊರು ಅಂತಂದರೆ ಒಂದು 10-12 ಗುಡಿಗಳ ಉಪಾಧಿಯಲ್ಲಿರ್ತಕ್ಕಂಥ ಈ ಹೋಟೆಲ್ಗಳು ಕೂಡ ಇವೆ. ಅಂದರೆ ಒಳಗೆ ಬಾ ತೊಳು ಬೀಗನೇ, ಇಲ್ಲಿಗದು ಹೋಟೆಲ್ ಅಲ್ಲ, ಅಂದರೆ ತಲೆಯಿಂದ ಬಾಗಿಸಿ ಬಾ, ನಿನ್ನ ಜೀಪ ಚಾಪಲ್ಯವ ಕಲಿಸುವ. ನಿನ್ನ ಜೀಪ ಅಂದರೆ ನಾಲಿಗೆಯ, ಚಾಪಲ್ಯ ಅಂದರೆ ರುಚಿಯನ್ನು, ಅಂದರೆ ನಾಲಿಗೆಯ ರುಚಿಯನ್ನು ತಣಿಸುವ, ಅಂದರೆ ಈಡೇರಿಸುವಂತ
ಅಪ್ಸರೆಯ ಮಂದಿರ ಅಂದ್ರೆ ಅಪ್ಸರೆ ಅಂದ್ರೆ ಅಪ್ಸರೆ ಇರಲ್ಲ ಸುರಸುಂದರ ಅಂಗಿರಲ್ಲ ಅಪ್ಸರೆ ಎನ್ನುವಂತ ತಿಂಡಿ ತಿನಿಸುಗಳಿರ್ತವೆ. ಹಂಗಾಗಿ ನಿನ್ನ ನಾಲಿಗೆಯನ್ನ ತೀರಿಸಿಕೊಳ್ಳಿ, ನಿನ್ನ ನಾಲಿಗೆ ಇರ್ತಕ್ಕಂಥ ಚಪಲವನ್ನು ತೀರಿಸಿಕೊಳ್ಳಿಕ್ಕೆ ಅಥವಾ ನಿನ್ನ ನಾಲಿಗೆ ರುಚಿಯನ್ನು ತೋರಿಸ್ಲಿಕ್ಕೆ ನೀನು ಇಲ್ಲಿಗೆ ಬರಬಹುದು. ಹಳ್ಳಿಯ ಹೋಟೆಲ್ನಲ್ಲಿ ಏನೆಂದು ತಿಳಿದಿದ್ದೀರಿ ಸ್ವಾಮಿ? ಹಳ್ಳಿ ಹೋಟೆಲ್ ಅಂದ್ರೆ ಏನಂತ ತಿಳ್ಕೊಂಡಿದ್ರಿ ಅಂತೇಳಿ ಪ್ರಶ್ನೆ ಮಾಡಿದ್ರು. ಆಶ್ಚರ್ಯವಾಗಿ ಏನು, ಅದೊಂದು ಸಾರ್ವಜನಿಕರ ಕೂಟ. ಅದು ಈ ಹಳ್ಳಿಯ ಹೋಟೆಲ್ನಿದೆಯೋ ಇದು ಸಾರ್ವಜನಿಕರ ಕೂಟ. ಅಂದ್ರೆ ಸಾರ್ವಜನಿಕರಿಗೆ ಆ ಊರಲ್ಲಿ ಇರ್ತಕ್ಕಂಥವರು ಒಂದು ಕಡೆ ಸೇರುವಂತ ಜಾಗ. ಕೂಟ ಅಂದ್ರೆ ಜಾಗ ಅಥವಾ ಸ್ಥಳ. ನೋಡಿ, ಅದೊಂದು ಸಾರ್ವಜನಿಕರ ಕೂಟ, ಅನೇಕ ವ್ಯಕ್ತಿಗಳು ಸೇರುವ ಜಾಗ, ಅದು ಆ ಹಳ್ಳಿಯ ಹೋಟೆಲ್ ಅಂದ್ರೆ. ರಸಿಕರ ಉಂಡಾಡಿಗಳ ನಿವಾಸ. ರಸಿಕರು ಅಂದ್ರೆ ವಿಶೇಷವಾಗಿ ಹೆಣ್ಣಿನ ವ್ಯಾಮೋಹವನ್ನು ಇರ್ತಕ್ಕಂಥವ್ರು ಅಥವಾ ಬಹಳ ಸ್ವಚ್ಛಂದವಾಗಿ ಮಾತನಾಡ್ತಕ್ಕಂಥವ್ರು ಇತ್ಯಾದಿಗಳನ್ನ ನಾವು ರಸಿಕರು ಅಂತ ಕರಿತೀವಿ. ರಸಿಕರು ಅಂತಂದ್ರೆ ಬೇರೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಅರ್ಥ ಬರುತ್ತೆ. ಆದ್ರೆ ಇಲ್ಲಿ ರಸಿಕರು ಅಂತಂದ್ರೆ ಅದು ಯಾಕಂದ್ರೆ ವಿಧಿ ವಿಧವಾದ ಬಣ್ಣ ಬಣ್ಣದ ಮಾತುಗಳನ್ನ ಆಡಿಕೊಂಡು ಒಂದು ರೀತಿಯಲ್ಲಿ ಅವರ ಚಿಂತನೆಗಳನ್ನ ಬಿಟ್ಟು ಅಥವಾ ತಮ್ಮ ಮನೆಯಲ್ಲಿರ್ತಕ್ಕಂಥ ತಂಟೆ ತಾಪತ್ರೆಗಳನ್ನು ಬಿಟ್ಟು ಊರಿನ ವಿಚಾರಗಳನ್ನ, ಒಂದು ಹೆಣ್ಣಿನ ವಿಚಾರ ಇರ್ಬೋದು ಅಥವಾ ಯಾವುದೇ ಒಂದು ಮದುವೆಯ ಸಂದರ್ಭದ ವಿಚಾರ ಇರ್ಬೋದು ಅಥವಾ ಇನ್ಸ್ಪೀಟ್ ಮಾಡಿರ್ತಕ್ಕಂಥ ವಿಚಾರಗಳಿರ್ಬೋದು ಅದೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾ ಹೋಗ್ತಾರೆ. ಅವ್ರನ್ನ ರಸಿಕರು, ರಸಿಕರ ಉಂಡಾಡಿಗಳ ನಿವಾಸ ಅಂದ್ರೆ ಅಲ್ಲೇ ಊಟ ಮಾಡ್ತಾರೆ ಅವರು. ಇಲ್ಲಿ ಆ ರಸಿಕರು ಇನ್ನು ತರುಣರ ಕ್ಲಬ್ ಅಂದ್ರೆ ಯುವಕರು ಬರುವಂತಹ ಜಾಗ. ತರುಣ ಅಂದ್ರೇನು? ಯುವಕರ ಕ್ಲಬ್. ಗೃಹಸ್ಥರ ವಿಶ್ರಾಮ ಗೃಹ. ಮದುವೆಯಾದವರು ಕೂಡ ಬರ್ತಾರೆ. ಗೃಹಸ್ಥರಂದ್ರೆ ಮದುವೆಯಾದವರು ಕೂಡ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿಕ್ಕೆ ಆ ಒಂದು ಹಳ್ಳಿಯ ಹೋಟ್ಲಿಗೆ ಬರ್ತಾರೆ. ಇನ್ನು ವೃದ್ಧರ ಬಾಯ ಚಪಲ ತಣಿಸುವ ಅಕ್ಷಯ ಪಾತ್ರ. ವೃದ್ಧರು ಅಂದ್ರೆ ವಯಸ್ಸಾದವರಿಗೆ ಬಾಯ ಚಪಲ ಅಂದ್ರೆ ಬಾಯಿಯ ಒಂದು ಚಪಲ, ತಿನ್ನುವಂತ ಚಪಲ ಈ ವೃದ್ಧರಿಗಿರುತ್ತೆ, ವಯಸ್ಸಾದವರಿಗಿರುತ್ತೆ. ಹಂಗಾಗಿ ತಣಿಸುವಂತೆ ಬಾಯಿಯ ಚಪಲವನ್ನು ಈಡೇರಿಸಿಕೊಳ್ಳಕ್ಕಾಗಿ, ಇದು ಅಕ್ಷಯ ಪಾತ್ರ ಇದ್ದಂತೆ ಮತ್ತಷ್ಟು ಆಹಾರ ಪದಾರ್ಥಗಳನ್ನ, ತಿಂಡಿ ತಿನಿಸುಗಳನ್ನ ಆ ಹೋಟೆಲು ಆ ವೃದ್ಧರಿಗೆ ಒದಗಿಸಿಕೊಡುತ್ತದೆ. ಅನಕ್ಷರಸ್ಥರ ಪಾರ್ಲಿಮೆಂಟು. ಓದು ಬರಹ ಇದ್ದಿರ್ತಕ್ಕಂಥ ವ್ಯಕ್ತಿಗಳಿಗೆ ಪಾರ್ಲಿಮೆಂಟ್ ಇದ್ದಂಗೆ ಅಲ್ವಾ? ಅಂದ್ರೆ ಅನಕ್ಷರಸ್ಥರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅವರಿಗೆ ಆ ಹೋಟೆಲ್ ಅಂತಕ್ಕಂಥದ್ದು ಪಾರ್ಲಿಮೆಂಟ್ ಇದ್ದಂಗೆ. ಚೀಫ್ ಮಿನಿಸ್ಟರ್ಗೆ ಹೆಂಗಿರುತ್ತೋ ಅಥವಾ ಸಿ ಎಂ ಹೆಂಗಿರುತ್ತೋ, ಚೀಫ್ ಮಿನಿಸ್ಟರ್ ಅವನೇ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಗೆ ಹೆಂಗಿರುತ್ತೋ ಹಾಗೆ ಅವರದು ಅನಕ್ಷರಸ್ಥರ ಪಾರ್ಲಿಮೆಂಟು. ಸರ್ವ ವಯಸ್ಸಿನ ಎಲ್ಲ ವಯಸ್ಸಿನವರು ಬರ್ತಾರೆ, ಅಂದರೆ 10 ವರ್ಷದಿಂದ ಹಿಡಿದು ಸುಮಾರು 90 ವರ್ಷದ ಒಳಗಿನ ವೃದ್ಧರು, ಅಂದರೆ 90 ವರ್ಷದ ವೃದ್ಧರು ಕೂಡ ಆ ಜಾಗಕ್ಕೆ ಬರ್ತಾರೆ. ಸರ್ವ ವಯಸ್ಸಿನ. ಸರ್ವ ಅಭಿರುಚಿ ಅಭ್ಯಾಸಗಳು. ಒಬ್ಬೊಬ್ಬರು ಕೂಡ ಒಂದು ಹವ್ಯಾಸಗಳಿರುತ್ತೆ, ಒಂದು ಚಟ ಇರ್ತದೆ, ಹವ್ಯಾಸ ಇರ್ತದೆ. ಸರ್ವ ಉದ್ಯೋಗದ ಒಬ್ಬೊಬ್ಬರು ಒಂದೊಂದು ಉದ್ಯೋಗದಸ್ಥರು ಇರ್ತಾರೆ. ರೈತ ಇರ್ಬೋದು, ಕೂಲಿ ಕಾರ್ಮಿಕ ಇರ್ಬೋದು, ವ್ಯಾಪಾರಸ್ಥ ಇರ್ಬೋದು, ಅಥವಾ ಮೇಸ್ಟ್ರುಗಳು ಇರ್ಬೋದು, ರಿಟೈರ್ಡ್ ಟೀಚರ್ ಇರ್ಬೋದು, ರಾಜಕಾರಣಿಗಳು ಇರ್ಬೋದು, ಇವರೆಲ್ಲರೂ ಕೂಡ ಸರ್ವ ಉದ್ಯೋಗದ. ಸರ್ವ ಜಾತಿಗಳ, ಎಲ್ಲ ಜಾತಿಯವರು ಕೂಡ ಬರ್ತಾರೆ. ಆ ಜಾತಿ ಈ ಜಾತಿ ಅಂತಲ್ಲ, ಸರ್ವ ಜಾತಿಗಳು ಎಲ್ಲ ಜಾತಿಗಳ ಜನರಿಗೆ ಇಲ್ಲಿ ಸಮಾನವಾದ ಸ್ಥಾನವಿದೆ. ಎಲ್ಲರೂ ಕೂಡ ಬಂದು ಹೋಗುವಂತ ಜಾಗ ಇದು ಹಳ್ಳಿಯ ಗ್ರಹಿ. ಹಳ್ಳಿಗಳಲ್ಲಿ ಸಮಾನತೆಯ ಬೀಜವನ್ನು ಬಿತ್ತಿ. ನೋಡಿ, ಹಳ್ಳಿಯಲ್ಲಿ ಸಮಾನತೆಯ ಬೀಜವನ್ನು ಬಿತ್ತಬೇಕು ಅಂತ ಬಿಟ್ಟು ಇರ್ತಕ್ಕಂಥ ಸ್ಥಳ ಇರ್ಬೋದು. ಇಲ್ಲಿ ಸಮಾನತೆಯ ಬೀಜವನ್ನು ಬಿತ್ತಿ ಬೆಳೆದ ಸಂಸ್ಥೆ ಎಂದರೆ ಚಹಾ ಪಳದ ಅಂಗಡಿಯೇ ಆಗಿದೆ. ನೋಡಿ, ಸಮಾನತೆಯನ್ನು ಎಲ್ಲಿ ಕಾಣಬಹುದು ಅಂದರೆ ನಾವು ಈ ಚಹಾ ಪಳದ ಅಂಗಡಿಯಲ್ಲಿ ಅಥವಾ ಹಳ್ಳಿಯ ಚಹಾ ಪಳದ ಅಂಗಡಿಯಲ್ಲಿ ಮಾತ್ರ ನಾವು ಕಾಣಬಹುದು. ಹಾಗಾಗಿ ಬೀಜವನ್ನು ಬಿತ್ತಿ ಬೆಳೆದ ಸಂಸ್ಥೆ ಎಂದರೆ ಚಹಾ ಪಳದ ಅಂಗಡಿಯಾಗಿದೆ. ವಿಶ್ರಾಂತಿಯ ಸ್ಥಳವೂ ಇದೆ. ವಿಶ್ರಾಂತಿ ತಗೊಳ್ಬೇಕು ಅಂತಂದ್ರೆ ಆರಾಮಾಗಿ ಮಲಕೋಬೇಕಪ್ಪ ಅಂತಂದ್ರು ಕೂಡ ಇದೇ ಜಾಗಕ್ಕೆ ಬರ್ತಾರೆ. ಶಕ್ತಿ ಗಳಿಸುವ ಸ್ಥಳವೂ ಇದೆ, ಅಂದ್ರೆ ಶಕ್ತಿಯನ್ನ ಗಳಿಸ್ಲಿಕ್ಕಾಗಿ, ಅಂದ್ರೆ ಊಟ ಉಪಚಾರವನ್ನು ಮಾಡಿದ ತಿಂಡಿ ತಿಂತಗಳನ್ನು ತಿಂದ ನಾವು ಶಕ್ತಿಯುತವಾಗಿರೋದು. ಹಂಗಾಗಿ ಇದೇ ಶಕ್ತಿಯನ್ನ ಗಳಿಸುವ ಸ್ಥಳವೂ ಆಗಿದೆ. ಭಾವೈಕ್ಯತೆ ಎಂದು ಬಾಯಿ ಬಾಯಿ ಬಡಿದುಕೊಂಡರೆ ಭಾವೈಕ್ಯತೆ ಉಂಟದು. ನಾವೆಲ್ಲರೂ ಒಗ್ಗಟ್ಟಾಗಬೇಕು. ಭಾವೈಕ್ಯತೆ ಅಂದ್ರೆ ಏನೋ, ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಬೇಕು ಅಂತೇಳಿ ನಾವು ಬಾಯಿ ಬಾಯಿ ಬಡಿದುಕೊಂಡರೆ ಏನೋ ಪ್ರಯೋಜನವಿಲ್ಲ.
ಭಾವೈಕ್ಯತೆ ನಮ್ಮ ದೇಶದಲ್ಲಿ ನೋಡಿ, ಭಾವೈಕ್ಯತೆ ನಮ್ಮ ದೇಶದಲ್ಲಿ ಎಲ್ಲಿಯಾದರೂ ಇದ್ದರೆ, ಭಾವೈಕ್ಯತೆ ಅಂತಕ್ಕಂಥದ್ದು ಸರ್ವ ಸಮಾನತೆ ಅಂತಕ್ಕಂಥದ್ದು ಇರೋದಾದ್ರೆ, ನಾವೆಲ್ಲರೂ ಒಂದೇ ಅಂತಕ್ಕಂಥದ್ದು ಇರೋದಾದ್ರೆ ಅದು ಎಲ್ಲಿದೆ? ಅದು ನಮ್ಮ ಚಹಾ ಕಾಲದ ಅಂಗಡಿಯಲ್ಲಿ. ಇದನ್ನು ತಿಳಿದುಕೊಳ್ಳದಿದ್ದರೆ ನಮಗೆ ಉಳಿದಾಗಲ್ಲ. ಒಟ್ಟಾರೆ ಈ ಚಹಾ ಕಾಲದ ಅಂಗಡಿಯಲ್ಲಿ ಮಾತ್ರ ನಾವು ಭಾವೈಕ್ಯತೆಯನ್ನು ಕಾಣಬಹುದು ಅಲ್ವಾ? ಏನಂದ್ರೆ ಭಾವೈಕ್ಯತೆ ಭಾವೈಕ್ಯತೆ ಎಂದು ಪಡೆದುಕೊಳ್ಳುತ್ತದೆ ಈ ಪ್ರಪಂಚ ಅಥವಾ ಈ ದೇಶ. ಎಲ್ಲೂ ಕೂಡ ಭಾವೈಕ್ಯತೆಯನ್ನು ಕಾಣಲು ಸಾಧ್ಯವಿಲ್ಲ. ಆದರೆ ಈ ಭಾವೈಕ್ಯತೆಯನ್ನು ಅಂದರೆ ನಾವು ನಮ್ಮವರು ಇರ್ತಕ್ಕಂತಹ ಮನೋಭಾವನೆಯನ್ನು ಎಲ್ಲಿ ಕಾಣಬಹುದು ಅಂದರೆ ಈ ಹಳ್ಳಿಯ ಚಹಾ ಕೊಳದ ಅಂಗಡಿಯಲ್ಲಿ ನಾವು ಕಾಣಬಹುದು. ಇಂಥ ವಿಶೇಷವಾದ ಸ್ಥಳ ಇದು, ಬಹಳ ವಿಶೇಷವಾದದ್ದು. ಜೊತೆಯಲ್ಲಿ ಇಲ್ಲಿಗೆ ಅನೇಕ ವ್ಯಕ್ತಿಗಳು ಬರ್ತಾರೆ ಅಂತೇಳಿ ಪ್ರಸ್ತುತ ಈ ಭಾಗದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡಿದರೆ ಅದೊಂದು ಸಾರ್ವಜನಿಕರ ಕೂಟ ಇದು ಕೇಳ್ತಾರೆ. ಸಂದರ್ಭ ಸಹಿತ ವಿವರಿಸಿ ಈ ವಾಕ್ಯವನ್ನು ವೀರೇಂದ್ರ ಸಿಂಧಿ ಅವರು ಬರೆದಿರುವ ಹಳ್ಳಿಯ ಚಹಾ ಹೋಟೆಲ್ಗಳು ಎನ್ನುವಂಥ ಗದ್ಯದಿಂದ ಸ್ವೀಕರಿಸಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ ಮಾತು. ಸಂದರ್ಭ ಯಾವುದೆಂದರೆ ಇಲ್ಲಿ ನಾಲಿಗೆಯ ಚಾಪಲ್ಯವನ್ನು ತರಿಸುವುದಕ್ಕಾಗಿ ಒಂದು ಅಪ್ಸರೆಯರ ಮಂದಿರ. ಇದೊಂದು ಸಾರ್ವಜನಿಕರು ಬರುವಂತಹ ಒಂದು ಜಾಗ. ನೆಲೆಯಲ್ಲಿ ಉಂಡಾಣಿಗಳ ನಿವಾಸ ಅಂತ ಪುಂಡ ಪೋತಿನಿಗಳು ಬರ್ತಾರೆ, ಇಲ್ಲೇ ತಿಳ್ಕೊಂಡು ಅಡ್ಡಾಡ್ತಾ ಇರ್ತಾರೆ. ಇನ್ನು ತರುಣರ ಕ್ಲಬ್ ಅಂದ್ರೆ ಯುವಕರು ಜಾಸ್ತಿ ಕ್ಲಬ್ ಅನ್ನ ಆಗಿ ಇದನ್ನ ಮಾರ್ಪಾಟು ಮಾಡಿಕೊಂಡಿದ್ದಾರೆ. ಗೃಹಸ್ಥರ ವಿಶ್ರಾಮ ಗೃಹ ಅಂದ್ರೆ ಮದುವೆಯಾದವರು ಕೂಡ ಈ ಜಾಗಕ್ಕೆ ಬರ್ತಾರೆ. ಸರ್ವ ಅಭಿರುಚಿಗಳ ಅಭ್ಯಾಸಗಳು, ಒಬ್ಬೊಬ್ಬರಿಗೆ ಒಂದೊಂದು ಅಭ್ಯಾಸಗಳಿರ್ತವೆ, ಅವರೆಲ್ಲರೂ ಕೂಡ ಇದೇ ಜಾಗಕ್ಕೆ ಬರ್ತಾರೆ. ಅನೇಕ ಉದ್ಯೋಗದಾರರು ಅಂದ್ರೆ ಒಬ್ಬ ಕೂಲಿಕಾರ್ಮಿಕ ಇರ್ಬೋದು, ರೈತಾಪಿ ವರ್ಗ ಇರ್ಬೋದು, ರಿಟೈರ್ಡ್ ಟೀಚರ್ ಇರ್ಬೋದು, ರಾಜಕಾರಣಿ ಇರ್ಬೋದು, ಇಂಥವರೆಲ್ಲರೂ ಕೂಡ ಬರ್ತಾರೆ. ಒಟ್ಟಾರೆ ಇದು ಒಂದು ಭಾವೈಕ್ಯತೆಯನ್ನ ನೆಲೆಸಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ತಾಣ ಈ ನಮ್ಮ ಹಳ್ಳಿಯ ಚಹಾ ಹೋಟೆಲಲ್ಲಿ ಇರುತ್ತೆ ಅನ್ನೋದನ್ನು ಲೇಖಕರು ಈ ಭಾಗದಲ್ಲಿ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್, ಇಲ್ಲಿ ಬರುವ ಜನರ ವೈಶಿಷ್ಟ್ಯ ಎಂಥದ್ದು ಬರಲಿರ? ಎಂತೆಂಥ ಜನ ಬರ್ತಾರೆ ಗೊತ್ತಿದೆಯಾ? ನೋಡಿ, ವಿಶಿಷ್ಟತೆ ವೈಶಿಷ್ಟ್ಯತೆ, ಒಬ್ಬೊಬ್ಬರಿಗೆ ಒಂದೊಂದು ಅಭ್ಯಾಸ. ಮುಂಜಾನೆ ಚಹಾ ಬೀಳದೆ ಚಹಾ ಕುಡಿಯದೆ ಬೀಳದ್ರೆ ಚಹಾ ಕುಡಿಯದೆ ಪ್ರಥಾ ವಿಧಿ ತೀರಿಸಲಾಗದ ಜನ ತಂಬಿಗೆ ತೆಗೆದುಕೊಂಡು ಬಯಲಿಗೆ ಹೋಗುವ ಮೊದಲು ಇಲ್ಲಿಗೆ ಬರುತ್ತಾರೆ. ಅಂದರೆ ಹೊರಗಡೆ ಹೋಗಲಿಕ್ಕೆ ತಂಬಿಗೆ ತೆಗೆದು ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಈ ಚಹಾ ಪಳದ ಅಂಗಡಿಗೆ ಮೊದಲು ಧಾವಿಸುತ್ತಾರೆ ಅಥವಾ ಬರುತ್ತಾರೆ. ಅಂದರೆ ಹೊರಗಡೆ ಕೆಂಪು ಹೋಗಬೇಕು ಅಂತಂದ್ರೆ ಅವರು ಮೊದಲು ಈ ಚಹಾ ಪಳದ ಅಂಗಡಿಗೆ ಬಂದು ಅನಂತರ ಅವರು ಹೊರಗಡೆ ಹೋಗುತ್ತಾರೆ ಅಂತ ಹೇಳ್ತಾನೆ. ಇವರು ಚಹಾ ಅಂಗಡಿಯ ಪರಮ ಭಕ್ತರು. ಇದೊಂದು ದೇವಸ್ಥಾನ ಇದ್ದಂಗೆ ಅಲ್ವಾ? ಹಾಗಾಗಿ ಇವರು ಚಹಾ ಅಂಗಡಿಯ ಪರಮ ಭಕ್ತರು, ಶ್ರೇಷ್ಠವಾದ ಭಕ್ತರು. ಈ ಚಹಾ ಅಂಗಡಿಯ ಪರಮ ಭಕ್ತರು ಯಾರು? ಅಲ್ಲಿ ಊರಿನಲ್ಲಿರ್ತಕ್ಕಂಥ ಜನಗಳು. ಮನೆಯಲ್ಲಿ ಅಲ್ಲೂ ಬಾಯನ್ನು ತೊಳೆದುಕೊಳ್ಳದೆ ನೋಡಿ ಎಂತ ಕೆಟ್ಟ ಹವ್ಯಾಸ ಇರುತ್ತೆ ಅಂತ ಅಲ್ಲ, ಇಲ್ಲಿ ಯಾವುದೇ ಮುಜುಗರ ಇಲ್ಲದಲ್ಲಿ ಆ ಒಟ್ಟಿಗೆ ಬರ್ತಾರೆ ಅಂತೇಳಿ ಅಷ್ಟೇ ಏನಿಲ್ಲ. ಮನೆಯಲ್ಲಿ ಅಲ್ಲೂ ಬಾಯನ್ನು ತೊಳೆದುಕೊಳ್ಳದೆ, ಅಲ್ಲನ್ನ ಮುಜ್ಜಲ್ಲ ಬಾಯನ್ನ ತೊಳ್ಕೊಳ್ಳಲ್ಲ, ಹಿಂಗೆ ಓಡಿ ಬಂದ್ಬಿಡ್ತಾರೆ. ಎಲ್ಲಿಗೆ? ಈ ಚಹಾ ಪಳದ ಅಂಗಡಿಗೆ. ತಮ್ಮ ತವರು ಮನೆಯಾದ ಚಹಾ ಪಳದ ಅಂಗಡಿಯಲ್ಲಿ ಒಂದು ಗ್ರಾಸಿನಲ್ಲಿ ಮುಕ್ಕಳಿಸಿ ನೋಡಿ, ಯಾವುದು ತವರು ಮನೆ? ಈ ಚಹಾ ಪಳದ ಅಂಗಡಿಯೇ ತವರು ಮನೆ. ಯಾರಿಗೆ? ಆ ಹಳ್ಳಿಗರಿಗೆ. ಹಾಗಾಗಿ ಒಂದು ಗ್ಲಾಸ್ ನೀರಿನಲ್ಲಿ ಮುಕ್ಕಳಿಸಿ, ಎಲ್ಲ ಬಾಯಲ್ಲಿ ನೀರನ್ನು ಹಾಕ್ಕೊಂಡು ಮುಕ್ಕಳಿಸಿಟ್ಟು ಬಾಯಿ ತೊಳೆದುಕೊಂಡು ಏನೆಲ್ಲ ಮಾಡ್ತಾರೆ ನೋಡಿ, ಬಾಯನ್ನ ತೊಳ್ಕೊಳ್ತಾರೆ ಒಂದೇ ಗ್ಲಾಸ್ನಲ್ಲಿ. ಉಗುಳಿ ಅದನ್ನ ಪಿಸಕ್ ಅಂತ ಹೇಳಿ ಉಗುಳಿ ಚಹಾ ಸೇವನೆ ಮಾಡುವ ವರ್ಗವಿದು. ನೋಡಿ ಹಿಂಗೆ ಬರ್ತಾರೆ ಅಂದ್ರೆ ಇದು ತೋರ್ ಮೇಲೆ ಇದ್ದಂಗೆ ಒಂದೇ ಗ್ಲಾಸ್ನಲ್ಲಿ ನೀರಿನಲ್ಲಿ ಮುಕ್ಕಳಿಸಿ ಬಾಯನ್ನು ತೊಳ್ಕೊಂಡು ಅದನ್ನ ಹೊರಗಡೆ ಉಗುಳಿ ಚಹಾವನ್ನ ಸೇವನೆ ಮಾಡ್ತಕ್ಕಂಥ ವರ್ಗದವರು ಈ ಜಾಗಕ್ಕೆ ಬರುತ್ತಾರೆ. ಭೂಮಾತೆಯ ಚೊಚ್ಚಲ ಮಗನಾದ ರೈತ ಎತ್ತುಗಳನ್ನು ಬಿಚ್ಚಿಕೊಂಡು ಹೊಲಕ್ಕೆ ನಡೆದಿದ್ದಾನೆ. ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿದರೆ ಇಲ್ಲಿ ಚೊಚ್ಚಲ ಮಗ ಏನ್ ಮಾಡ್ತಾನೆ, ರೈತ ಎತ್ತುಗಳನ್ನ ಹೊಡೆಕೊಂಡು ಎಲ್ಲಿ ಹೋಗಿದ್ದಾನೆ? ಹೊಲಕ್ಕೆ ನಡೆದಿದ್ದಾನೆ, ಹೊಲಕ್ಕೆ ಹೋಗ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಪಳಾರದ ಅಂಗಡಿ ಬಂದೊಡನೆ ಎತ್ತುಗಳು ಗಕ್ಕೆ ನಿಲ್ಲುತ್ತವೆ. ಇದು ಒಂದು ಹಂತದ ಪ್ರಶ್ನೆಗೆ ಕೇಳ್ತಾನೆ.
ಯಾವು ಎತ್ತುಗಳು ಹೇಗೆ ನಿಲ್ಲುತ್ತವೆ ಅಂತ. ಎತ್ತುಗಳು ಚಹಾ ಪಳದ ಅಂಗಡಿಗೆ ಬಂದ ನಂತರ ಅಥವಾ ಆ ಅಂಗಡಿಯ ಮುಂಭಾಗದಲ್ಲಿ ಘಟ್ಟನೆ ಒಮ್ಮೆಯೇ ನಿಂತುಕೊಳ್ಳುತ್ತವೆ. ಪಾಪ ಅವನೇನೋ ಬಲಕ್ಕೆ ಬೇಗ ಬೇಗನೆ ಹೋಗಬೇಕೆನ್ನುತ್ತಾನೆ. ಬೇಗ ಹೋಗಬೇಕು ಅಂತೇಳಿ ಅವಸರ 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 ಅವನಿಗಿರುತ್ತೆ. ಆದರೆ ಎತ್ತುಗಳ ಮನಸ್ಸಿನ ತೃಪ್ತಿಗಾಗಿ ಪಳಾರದ ಅಂಗಡಿಯೊಳಕ್ಕೆ ಹೋಗಿ ಒಳಗೆ ನಿಂತು ಎತ್ತುಗಳನ್ನು ಮರೆಯುತ್ತ ಯಾವಾಗ ಘಟ್ ಅಂತ ನಿಲ್ತವೋ ಅವ ಆ ಎತ್ತುಗಳು ಪಾಪ ನಿಂತ್ಕೊಂಡಿದ್ದಾವೆ ಅಂತ ಹೇಳಿಬಿಟ್ಟು ಆ ಒಳಕ್ಕೆ ಹೋಗುವಂತಹ ಮನುಷ್ಯ ಏನ್ಮಾಡ್ತಾನೆ ಆ ಪಳಾರದ ಅಂಗಡಿಯ ಒಳಕ್ಕೆ ನುಗ್ಗುತ್ತಾನೆ. ಇನ್ನು ಮನೆಯಲ್ಲಿ ಸ್ನಾನ ಮಾಡಿ ಪೂಜೆ ಎಂಬ ಶಾಸ್ತ್ರವನ್ನು ವೇಗವಾಗಿ ಮುಗಿಸಿ ನೋಡಿ ಪೂಜೆಯನ್ನು ಮಾಡಿ ಬೇಗ ಬೇಗ ಮುಗಿಸ್ಕೊಂಡು ತಡವಾಗಿ ತೆಗೆದು ಅಯ್ಯೋ ತಡ ಕೊಡ್ತಪ್ಪ ಲೇಟ್ ಆಯಿತು ಮಲ್ಲಣ್ಣ ಅಂಗಡಿಗೆ ಹೋಗ್ಬೇಕಿತ್ತು ಅಥವಾ ಚಹಾ ಪಳಾರದ ಅಂಗಡಿಗೆ ಹೋಗ್ಬೇಕಿತ್ತು ಅಂತಿಬಿಟ್ಟು ತಡವಾಗಿ ತಿಂದು ಗಾಮಿಸಿ ಅಯ್ಯೋ ತಡ ಆಗ್ಬಿಡ್ತು ಅಂತೇಳಿ ಗಡಿಯಾರವನ್ನು ಮಾಡಿಕೊಂಡು ಅದು ವಾಚ್ ಮಾಡಿಕೊಂಡು ಬರುವ ವೇಳೆಯ ನಿಷ್ಠೆಯುಳ್ಳ ನಿಷ್ಠಾವಂತ ರಸಿಕರು ಇದ್ದಾರೆ. ನೋಡಿ ಟೈಮ್ ಸರಿಯಾಗಿ ಹೋಗ್ಬೇಕಪ್ಪ ನಾನು ಹೇಳಿ ಸರಿಯಾಗಿ ಹೋಗ್ಬೇಕು 6 ಗಂಟೆ ಅಂದರೆ 6 ಗಂಟೆಗೆ ಹೋಗ್ಬೇಕು 7 ಗಂಟೆ ಅಂದರೆ 7 ಗಂಟೆಗೆ ಹೋಗ್ಬೇಕು ನಾನು ಅಂತಕ್ಕಂಥ ನಿಷ್ಠಾವಂತ ಅಂದರೆ ನಿಯತ್ತಿನ ನಿಷ್ಠಾವಂತ ಅಂದರೆ ನಿಯತ್ತಿನ ರಸಿಕರು ಇದ್ದಾರೆ ಅಂತ ಋಷರು ಇದ್ದಾರೆ. ಹುಟ್ಟಿ ಬಂದ ಬಳಿಕ ತಿನ್ನುವುದು ಚೆನ್ನಾಗಿ ತಿನ್ನುವುದು ಇದನ್ನೇ ತಮ್ಮ ಜೀವನದ ದೇವನ್ನಾಗಿ ಮಾಡಿಕೊಂಡ ಎಂಡರು ಮಕ್ಕಳು ಸತ್ತರೆ ಸಾಯಲಿ ಅದು ಅವರವರ ಕರ್ಮ ನಾನೇನು ಮಾಡಲಿಕ್ಕಾಗುತ್ತದೆ ಎಂದು ಅನ್ನುತ್ತಾ ತಮ್ಮ ಗಳಿಕೆಯ ಸಿಂಹಪಾಲನ್ನು ಚಹಾ ಪಳದ ಅಂಗಡಿಗೆ ಸುರಿಯುವ ಶೂರರು ಇದ್ದಾರೆ. ಶೂರರು ಯಾರು ಅಂತಂದ್ರೆ ನೋಡಿ ಹುಟ್ಟಿ ಬಂದ ಮೇಲೆ ನಾವು ತಿನ್ನಲೇಬೇಕು ತಿಂದು ಸಾಯಬೇಕು ಅದು ನಮ್ಮ ಜೀವನದ ಧ್ಯೇಯ. ಮಕ್ಕಳಾದ ಸಾಯಲಿ ಎಂಡರಾದ ಸಾಯಲಿ ಅಲ್ವಾ. ಈ ಚಹಾ ಪಳದ ಅಂಗಡಿಯಲ್ಲಿ ನಮ್ಮ ಸಿಂಹಪಾಲನ್ನು ಕಳೆಯಬೇಕು ಕಾಲವನ್ನು ಕಳೆಯಬೇಕು ಅಂತೇಳಿ ಅಂಗಡಿಗೆ ಬಂದುಬಿಟ್ಟು ಆ ಹಣವನ್ನು ಸುರಿಯುವ ಶೂರರು ಕೂಡ ಇದ್ದಾರೆ ಅಥವಾ ಧೀರರು ಇದ್ದಾರೆ. ವೃದ್ಧರಿಗೆ ಪೆನ್ಷನ್ದಾರರಿಗೆ ಬಾಯಿ ಚಪಲ ಜಾಸ್ತಿ. ಯಾರಿಗೆ ಬಾಯಿ ಚಪಲ ಜಾಸ್ತಿ ಅಂತ ಒಂದು ಅಂತ ಪ್ರಶ್ನೆಗೆ ಕೇಳ್ತಾನೆ. ಯಾರ್ಯಾರಿಗೆ ಬಾಯಿ ಚಪಲ ಜಾಸ್ತಿ? ವೃದ್ಧರಿಗೆ, ವಯಸ್ಸಾದವರಿಗೆ, ಪೆನ್ಷನ್ದಾರರಂತೆ ರಿಟೈರ್ಡ್ ಆದವರಿಗೆ. ಯಾವುದೇ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರು ರಿಟೈರ್ಡ್ ಆದವ್ರನ್ನ ಪೆನ್ಷನ್ದಾರರು ಅಂತ ಕರೀತಾರೆ. ಯಾವುದೇ ಉದ್ಯೋಗದಲ್ಲಿ ಗೌರ್ಮೆಂಟ್ ಎಂಪ್ಲಾಯಿ ಇರ್ಬೋದು ಆ ಅವರಿಗೆ ಪೆನ್ಷನ್ದಾರರಿಗೆ ಬಾಯಿ ಚಪಲ ಜಾಸ್ತಿ. ಅವರಿಗೆ ಬಾಯಿ ರುಚಿಯನ್ನು ಬಾಯಿಗೆ ರುಚಿಯನ್ನು ಉಂಟು ಮಾಡಬೇಕು ಅಂತಕ್ಕಂಥ ಚಿಂತನೆಗಳೇ ಜಾಸ್ತಿ. ಅವರು ಚಹಾ ಪಳಾರದ ಅಜೀವ ಸದಸ್ಯರಾಗಿ ಬಿಡುತ್ತಾರೆ. ಅಜೀವ ಅಂದರೆ ಸಾಯವರಿಗೆ. ಯಾರು? ಈ ಪೆನ್ಷನ್ದಾರ ವೃದ್ಧರು ಈ ಬಾಯಿ ಚಪಲವನ್ನು ಜಾಸ್ತಿ ಮಾಡಿಕೊಂಡು ಬಾಯಿ ಚಪಲವನ್ನು ತೀರಿಸುವುದಕ್ಕಾಗಿ ಮನೆಯಲ್ಲಿ ವ್ಯವಸ್ಥೆ ಆಗದ ಮಗ ಸೊಸೆ ಇವರನ್ನ ಸೇರಲ್ಲ. ಆದ್ದರಿಂದ ಅವ್ರು ಏನು ಮಾಡ್ತಾರೆ ಈ ಚಹಾ ಪಳಾರದ ಅಂಗಡಿಗೆ ಬಂದು ಅಜೀವ ಸದಸ್ಯರಾಗಿ ಬಿಡುತ್ತಾರೆ. ಅಜೀವ ಅಂತೇನು ಸಾಯವರೆಗೂ ಇದರಲ್ಲಿ ಸದಸ್ಯರಾಗಿರುತ್ತಾರೆ. ಯಾರು? ವೃದ್ಧರು ಮತ್ತು ಪೆನ್ಷನ್ದಾರರು. ಮನೆಯಲ್ಲಿ ಸರಿಯಾಗಿ ವ್ಯವಸ್ಥೆ ಆಗಲ್ಲ, ಮಗ ಸೇರಲ್ಲ ಅಥವಾ ಸೊಸೆ ಸೇರಲ್ಲ ಅಂತಕ್ಕಂಥ ಆಲೋಚನೆಯಿಂದ ಪೆನ್ಷನ್ ದುಡ್ಡು ಎಲ್ಲ ಕೂಡ ಅಲ್ಲೇ ಹೋಗಿ ಅಂತಕ್ಕಂಥ ಆಲೋಚನೆಯಿಂದ ಮತ್ತು ಬಾಯಿ ಚಪಲವನ್ನು ತಿಳಿಸುವುದಕ್ಕಾಗಿ ಈ ಚಹಾ ಪಳಾರದ ಅಂಗಡಿಯಲ್ಲಿ ಅಜೀವ ಸದಸ್ಯರಾಗಿ ಬಿಡುತ್ತಾರೆ. ಅವರಲ್ಲಿ ರೋಗಿಗಳು ಇದ್ದಾರೆ, ಕೆಲವರೆಲ್ಲ ರೋಗ ರುಜಿನವನ್ನು ಹೊಂದಿರತಕ್ಕಂಥವ್ರು ಅಥವಾ ಅಸ್ತಮ ಇತ್ಯಾದಿಗಳನ್ನು ಹೊಂದಿರತಕ್ಕಂಥವರು. ಮನೆಯಲ್ಲಿ ಕೆಲವು ಪದಾರ್ಥಗಳನ್ನು ಕೊಡಲ್ಲ, ಯಾರು ಸೊಸೆ ಮತ್ತು ಮಕ್ಕಳು ಕೊಡಲ್ಲ. ಅದಕ್ಕಾಗಿ ಅಂಥ ರೋಗಿಗಳು ಕೂಡ ಇವ್ರ ಜೊತೆ ಸೇರ್ತಾರೆ. ಯಾರು? ವೃದ್ಧರ ಮತ್ತು ಪೆನ್ಷನ್ದಾರರ. ಮನೆಯಲ್ಲಿ ಪತ್ತೆ ಮಾಡುತ್ತಾ ಇಲ್ಲಿ ಕಲ್ಲಿ ಪದಾರ್ಥಗಳನ್ನು ತೆಡಿಯುವ ಇವರು ಯಾರು? ಇಂಥ ರೋಗಿಗಳು. ರೋಗಿಗಳಿಗೆ ಯಾವುದೇ ಕರೆದ ಪದಾರ್ಥಗಳನ್ನು ಕೊಡಲ್ಲ. ಅದಕ್ಕಾಗಿ ಈ ರೋಗಿಗಳು ಏನು ಮಾಡ್ತಾರೆ ಮನೆಯಲ್ಲಿ ಪತ್ತೆ ಮಾಡ್ತಾರೆ ಅಥವಾ ನಮ್ಮ ಬಾಯಿಗೆ ರುಚಿಯಾದದ್ದು ಮಾಡಿಕೊಡಲ್ಲ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಕರಿದ ಪದಾರ್ಥಗಳನ್ನು ಜಡಿಯುವ ಕರಿದ ಪದಾರ್ಥಗಳನ್ನು ಜಡಿಯಲಿಕ್ಕಾಗಿ ರೋಗಿಗಳು ಕೂಡ ಈ ಜಾಗಕ್ಕೆ ಬರುತ್ತಾರೆ. ಅವರಲ್ಲಿ ರೋಗಿಗಳು ಇದ್ದಾರೆ. ಮನೆಯಲ್ಲಿ ಪತ್ತೆ ಮಾಡುವ ಇಲ್ಲಿ ಕರಿದ ಪದಾರ್ಥ ಜಡಿಯುವ ಇವರು ಜಡ್ಡೆಂದೂ ನೆಟ್ಟವಾಗಲು. ಇವರ ಬಾಯಿ ಜಡ್ಡು ಎಂದೂ ಕೂಡ ನೆಟ್ಟಾಗಲ್ಲ. ಅಂದರೆ ಇವರ ಬಾಯಿ ಸರಿ ಹೋಗಲ್ಲ, ಬಂದು ಸರಿಯಾಗಿ ಅಲ್ಲಿ ಬಿಗಿಬೇಕು, ಸರಿಯಾಗಿ ತಿನ್ನಬೇಕು ಅಂತಕ್ಕಂಥ ಆಲೋಚನೆ ಇರುತ್ತದೆ. ಹಾಗೂ ಸಾಯುತ್ತೇವೆ, ನೀವು ಸಾಯುತ್ತೇವೆ, ಕರಿದಿದ್ದನ್ನು ತಿಂದು ಸಾಯುತ್ತೇವೆ ಎನ್ನುವುದು ಇವರ ಜಿದ್ದು.
ಈ ಹುಡುಗರು ಹೆಂಗಿದೆ ಹೆಂಗಿದ್ರು ಸಾಯ್ತೀವಪ್ಪ, ವಯಸ್ಸಾಗಿದೆ ಸತ್ತೇ ಸಾಯ್ತೀವಿ. ಹಾಗಾಗಿ ನಾವೇನ್ ಮಾಡ್ಬೇಕು, ಸರಿಯಾಗಿ ತಿಂದಿ ಸಾಯ್ಬೇಕು ಅಂತಕ್ಕಂತ ಜಿತ್ತು. ಜಿತ್ತು ಅಂದ್ರೆ ಪಠ ಮಾಡ್ತಾನ, ಯಾರಿಗೆ? ಈ ವಯಸ್ಸಾದ ವ್ಯಕ್ತಿಗಳಿಗೆ ಅಲ್ವಾ. ಈಗೂ ಸಾಯುತ್ತೇವೆ, ಕೊರಿತು ಯಾವು ಸಾಯುತ್ತೇವೆ, ಕೊರಿತನ್ನು ತಿಂದು ಸಾಯುತ್ತೇವೆ ಎನ್ನುವುದು ಇವರ ಜಿತ್ತು. ಕರೆದನ್ನು ತಿಂದೆ ಸಾಯ್ಬೇಕು, ಹೆಂಗಿದ್ರು ಸಾಯ್ತೀವಿ, ವಯಸ್ಸಾಗಿದೆ, ಇವತ್ತಲ್ಲ ನಾಳೆ ನಾವು ಸಾಯೋ ಗ್ಯಾರಂಟಿ. ಹಾಗಾಗಿ ನಮ್ಮ ನಾಲಿಗೆಯ ನಾಲಿಗೆಯನ್ನು ತೊಡಿಸ್ಬೇಕು, ನಾಲಿಗೆಯನ್ನು ರುಚಿ ತೋರಿಸ್ಬೇಕು ಅಂತಕ್ಕಂಥ ಆಲೋಚನೆಯಿಂದ ಈ ವೃದ್ಧರು ಈ ಜಾಗಕ್ಕೆ ಬರುತ್ತಾರೆ. ಈ ನವದಲ್ಲಿ ಯಾವುದು ಶಾಶ್ವತ, ಈ ಜಗತ್ತಿನಲ್ಲಿ ಎಲ್ಲವೂ ನಶ್ವರ ಎಂದು ಹೇಳುವ ತತ್ವಜ್ಞಾನಿಗಳಿವರು. ಇವರು ಇವ್ರಿಗೆ ಏನ್ ಮಾಡ್ತಾರೆ, ಅಯ್ಯ ಬಿಡಪ್ಪ, ಈ ಜಗತ್ತಿನಲ್ಲಿ ಯಾವುದು ಶಾಶ್ವತ ಇದೆ, ಏನು ಶಾಶ್ವತ ಇಲ್ಲ, ಹಂಗಾಗಿ ಈ ದೇಹ ಹೆಂಗೆ ಶಾಶ್ವತ, ಹಾಗಾಗಿ ನಾವು ಹಿಂದೆ ಸಾಯ್ಬೇಕು, ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ನಶ್ವರ ಅಂತ ಹೇಳುವ ತತ್ವಜ್ಞಾನಿಗಳು ಯಾರು, ಈ ವಯಸ್ಸಾದ ಜೀವರು. ಇನ್ನು ತರುಣರು ಹೇಳಿ ಕೇಳಿ ಉತ್ಸಾಹಿಗಳು ನೋಡಿ, ತರುಣರು ಕೂಡ ಬರ್ತಾರೆ, ಯುವಕರು ಕೂಡ ಈ ಜಾಗಕ್ಕೆ ಬರ್ತಾರೆ. ಇವರಿಗೆ ಜವಾಬ್ದಾರಿ ಇಲ್ಲ, ಮನೆಯಲ್ಲಿ ಜವಾಬ್ದಾರಿ ಇಲ್ಲ, ಇವರಿಗೆ ಯಾವುದೇ ಕೇಮೆ ಇಲ್ಲ, ಅಥವಾ ಕೆಲಸ ಇಲ್ಲ ಮನೆಯಲ್ಲಿ, ಇವರಿಗೆ ಜವಾಬ್ದಾರಿ ಇಲ್ಲ, ಯಾವುದೇ ಕೆಲಸ ಮಾಡಂಗಿಲ್ಲ. ಹಾಗಾಗಿ ಕೆಲವರು ಉತ್ಸಾಹಿಗಳು ಕೂಡ ಈ ಜಾಗಕ್ಕೆ ಬರುತ್ತಾರೆ. ಮಾಡಲು ಕೆಲಸವಿಲ್ಲ, ಕೆಲಸವಿದ್ದರೂ ಮಾಡುವ ಮನಸ್ಸಿಲ್ಲ, ಮಾಡಲಿಕ್ಕೆ ಕೆಲಸ ಇಲ್ಲ, ಜೊತೆಯಲ್ಲಿ ಇವರಿಗೆ ಮನಸ್ಸು ಕೂಡ ಇಲ್ಲ, ಮನೆಯಲ್ಲಿ ಕೆಲಸ ಇದ್ದರೂ ಕೂಡ ಇವರಿಗೆ ಮನಸ್ಸಿಲ್ಲ, ಕೆಲಸ ಮಾಡಬೇಕು ಅಂತಕ್ಕಂಥ ಚಿಂತನೆ ಕೂಡ ಇಲ್ಲ. ಯಾರು? ಈ ಯುವಕ ಉತ್ಸಾಹಿಗಳು ಅಂದರೆ ತರುಣರು. ಇವರಿಗೆ ಒತ್ತು ಹೋಗದು, ಹಂಗಾಗಿ ಮನೆಯಲ್ಲಿ ಒತ್ತು ಹೋಗೋದಿಲ್ಲ. ಯಾರಿಗೆ? ಉತ್ಸಾಹಿಗಳಿಗೆ, ತರುಣರಿಗೆ, ಅಥವಾ ಜವಾಬ್ದಾರಿ ಇಲ್ಲದೇ ಇರುವ ವ್ಯಕ್ತಿಗಳಿಗೆ. ಅದಕ್ಕಾಗಿ ಪಣ ತೊಟ್ಟು ಇಡೀ ದಿವಸ ಚಹದ ಅಂಗಡಿಯಲ್ಲಿ ಚಹಾ ಪಡೆಯುತ್ತ ಇವರು ಪಣ ತೊಟ್ಟರೆ. ಯಾರು? ಉತ್ಸಾಹಿಗಳು, ತರುಣರು. ತರುಣರು ಜವಾಬ್ದಾರಿ ಇರತಕ್ಕಂಥವ್ರು. ಮೊದಲೇ ಅವರಿಗೆ ಮನೆಯಲ್ಲಿ ಕೆಲಸ ಇರೋದಿಲ್ಲ, ಕೆಲಸ ಇದ್ರೂ ಕೂಡ ಅವರಿಗೆ ಮಾಡಕ್ಕೆ ಅನಿಸಿರೋದಿಲ್ಲ. ಹಂಗಾಗಿ ಸುಮಾರು ಗಂಟೆಗಟ್ಟಲೆ ಈ ಒಂದು ಹೋಟೆಲಲ್ಲಿ ಚಹಾ ಕುಡಿಯುತ್ತಾ ಇವರು ಕಾಲವನ್ನು ಕಳೆಯುತ್ತಾರೆ. ಅಷ್ಟೇ ಅಲ್ಲ, ಕೇರಂ ಬೋರ್ಡ್ ಅನ್ನು ಆಡುತ್ತಾ ಕೊಡುತ್ತಾರೆ ಈ ಯುವಕರು. ಅಂದ್ರೆ ಉತ್ಸಾಹಿಗಳು, ತರುಣರು, ಮನೆಯಲ್ಲಿ ಕೆಲಸ ಇದ್ರೂ ಕೂಡ ಜವಾಬ್ದಾರಿ ಇಲ್ಲ, ಅವರಿಗೆ ಜವಾಬ್ದಾರಿ ಇಲ್ಲ, ಕೆಲಸ ಮಾಡಲ್ಲ, ಇಂಥವರು ಕೇರಂ ಬೋರ್ಡ್ ಅನ್ನು ಆಡುತ್ತಂದ್ರೆ ಯುವಕರು. ಇನ್ನು ಹಳ್ಳಿಯ ಪಟೇಲರು, ಹಳ್ಳಿಯ ಯಜಮಾನರು, ಅಥವಾ ಪಟೇಲ್ ಅಂದ್ರೆ ಗೌಡರು, ಗೌಡರು ಕೂಡ ಈ ಜಾಗಕ್ಕೆ ಬರ್ತಾರಂತೆ. ಊರ ಪುಡಾರಿಗಳು ನೋಡಿ, ಎಂತೆಂತ ಜನ ಬರ್ತಾರೆ. ಇವರು ಊರ ಪುಡಾರಿಗಳು ಅಂದ್ರೆ ಇವರು ಏನು ಕೆಲಸ ಇಲ್ಲದಿರ್ತಕ್ಕಂಥವ್ರು, ಗುಂಡಾಡಿ ಗೊಂಡ್ರು, ಊರಿನಲ್ಲಿ ಪೋಲಿ ಪುಡಂಗರಾಗಿರ್ತಕ್ಕಂಥವ್ರು. ಪೋಲಿ ಪಟಂಗರಾಗಿರ್ತಕ್ಕಂಥವ್ರು ಯಾರು? ಊರ ಕೊಂಡಾಡಿಗಳು. ಗುಂಡಾಡಿಗಳು ಅಂದ್ರೆ ಏನು? ಉಂಡಪೋತಿಗಳು, ಅಥವಾ ಯಾರು ಚುಡಾಯಿಸ್ತಕ್ಕಂಥ ವ್ಯಕ್ತಿಗಳು, ಅಥವಾ ಚುಡಾಯಿಸ್ತಕ್ಕಂಥ ಹುಡುಗರು. ಏನು ಏನು ಕೂಡ ಕೆಲಸ ಇಲ್ಲ, ಇಂಥ ಊರ ಪುಡಾರಿಗಳು, ಬರೀ ಏನು ಕಟ್ಟಿ ಕೆಲಸಗಳನ್ನು ಮಾಡಿಕೊಂಡು ಅಡ್ಡಾಡುವಂಥ ವ್ಯಕ್ತಿಗಳನ್ನು ಪುಡಾರಿಗಳು. ಸ್ವಯಂ ಘೋಷಿತ ದಳ್ಳಾಳಿಗಳು, ಸ್ವಯಂ ತಾವೇ ದಳ್ಳಾಳಿಗಳು ಅಂತೇಳಿ ಅಂದರೆ ಕುರಿ ಮೇಕೆ ಇತ್ಯಾದಿಗಳನ್ನು ಮಾರಾಟ ಮಾಡಿಸೋದು, ಕಮಿಷನ್ ತಗೊಳ್ಳೋದು. ಹೌದಲ್ಲೇ? ಇಂಥ ದಳ್ಳಾಳಿಗಳು ಸ್ವಯಂ ಘೋಷಿತ ಅಂದರೆ ಇವರಿಗೆ ದಳ್ಳಾಳಿಗೆ ಯಾವುದೇ ಲೈಸೆನ್ಸ್ ಇರಲ್ಲ, ಲೈಸೆನ್ಸ್ ಇರೋದಿಲ್ಲ. ಆದರೂ ಕೂಡ ಸ್ವಯಂ ಘೋಷಿತವಾಗಿ ಇವರು ನಾವು ದಳ್ಳಾಳಿಗಳು ಅಂತ ಇವತ್ತು ಬೆಂಬಲಿಸ್ಕೊಂಡಿರ್ತಾರೆ. ಹಂಗಾಗಿ ಇಂಥ ಸ್ವಯಂ ಘೋಷಿತ ದಳ್ಳಾಳಿಗಳು ಕೂಡ ಇರ್ತಾರೆ. ಎತ್ತು ವ್ಯಾಪಾರ ಮಾಡಿದಾಗ ಕಮಿಷನ್ ಇಸ್ಕೊಳ್ಳೋದು, ಎತ್ತು ವ್ಯಾಪಾರ ಮಾಡ್ಕೊಳ್ಳೋದು, ಎಮ್ಮೆ ವ್ಯಾಪಾರ ಮಾಡ್ಕೊಳ್ಳೋದು, ಅಥವಾ ಒಂದು ಜಮೀನು ವ್ಯಾಪಾರ ಮಾಡ್ಕೊಳ್ಳೋದು, ಈ ರೀತಿಯಾಗಿ ದಳ್ಳಾಳಿಗಳು ಕೂಡ ಇದ್ದಾರೆ ಇರ್ತಾರೆ. ಪಟ್ಟಣದ ಶಾಲೆ ಕಾಲೇಜು ನರ್ಸರಿಗಳಲ್ಲಿ ಸೀಟು ಕೊಡಿಸುವ ಎಂದು ಅಡ್ವಾನ್ಸ್ ಎತ್ತುವ ಲೀಡರ್ಗಳು ನೋಡಿ, ಎಲ್ಲ ಕೆಲವರೆಲ್ಲ ಅಮಾಯಕ ಇರ್ತಾರೆ, ಅನಕ್ಷರಸ್ಥರಿರ್ತಾರೆ. ಅವ್ರ ಕಿವಿಗೆ ಹೂವು ಇಟ್ಟುಬಿಟ್ಟು ಪಟ್ಟಣದಲ್ಲಿ ನನ್ನ ಮಗನಿಗೆ ಏನು ಮಾಡ್ತಾನೆ, ಶಾಲೆಯಲ್ಲಿ ಕಾಲೇಜಲ್ಲಿ ನರ್ಸರಿಗೆ ಅಂದರೆ ಯಾವುದೇ ಒಂದು ನರ್ಸರಿ ಶಾಲೆಗಳಿಗೆ ಸೀಟ್ ಕೊಡಿಸ್ತು ಮಾರಪ್ಪ ಅಂತೇಳಿ ಮುಂಗಡವಾಗಿ ಅಡ್ವಾನ್ಸನ್ನು ತೆಗೆದುಕೊಳ್ಳುವ ಲೀಡರ್ಗಳು, ರಾಜಕಾರಣಿಗಳು, ಅಥವಾ ಮುಖಂಡರು, ಲೀಡರ್ಗೆ ಮುಖಂಡರುಗಳು ಅಂದರೆ ಅಮಾಯಕ ಸಿಕ್ಕರೆ ಅಕ್ಕಡೆ ಹೋಗ್ಬಿಡ್ತಾರೆ, ಬಾರಪ್ಪ ನಿಮಗೆ ಸೀಟ್ ಕೊಡಿಸ್ತೀನಿ ಅಂತೇಳಿ, ನನಗೆ ಒಂದಷ್ಟು ಕಮಿಷನ್ ಕೊಡೋ, ಅದನ್ನು ಒಂದಷ್ಟು ಏನಾದರೂ ಕೊಡೋ ಅಂತೇಳ್ಬಿಟ್ಟು ಬಾಯಿಬಿಟ್ಟು ಕೇಳುವಂಥ ಲೀಡರ್. ಎಲ್ಲೆಲ್ಲಿ ಶಾಲೆ ಮತ್ತು ಕಾಲೇಜು ನರ್ಸರಿಗಳಲ್ಲಿ ನಾನು ನಿಮಗೆ ನಿಮ್ಮ ಮಗನಿಗೆ ಸೀಟ್ ಕೊಡಿಸ್ತೀನಿ, ಕಮ್ಮಿ ಆಗಲಿ ಸೀಟ್ ಕೊಡಿಸ್ತೀನಿ ಅಂತೇಳಿ ಮುಂಗಡವಾಗಿ ಅಡ್ವಾನ್ಸನ್ನು ತೆಗೆದುಕೊಳ್ಳುವಂಥ ಲೀಡರ್ಗಳು. ಇನ್ನು ಗ್ರಾಮ ಪಂಚಾಯತಿಯ ಸರಪಂಚ, ಗ್ರಾಮ ಪಂಚಾಯತಿಯ ಸದಸ್ಯರುಗಳು, ಸರಪಂಚ ಅಂದರೆ ಗ್ರಾಮ ಪಂಚಾಯತಿಯ ಸದಸ್ಯರು ಅಂದರೆ ಗೆದ್ದಿರ್ತಾರಲ್ಲ ಗ್ರಾಮದಲ್ಲಿ, ಆ ಮೆಂಬರ್ ಅಂತ ಕರೀತೀವಿ. ಆ ಸರಪಂಚರು ಸುಮಾರು 5 ಜನ
ಇರ್ತಾರೆ ಆ ಐದು ಜನ ಗ್ರಾಮ ಪಂಚಾಯತ್ ಸದಸ್ಯರುಗಳು, ಈಗಿನ ಹಾಲಿ ಸದಸ್ಯರುಗಳು ಅಲ್ವಾ. ಈಗಿನ ಹಾಲಿ ಅಂದ್ರೆ ಈಗಿರ್ತಕ್ಕಂಥವ್ರು, ಈಗಿರ್ತಕ್ಕಂಥ ಮೆಂಬರ್ಸ್, ಗ್ರಾಮ ಪಂಚಾಯತ್ ಸದಸ್ಯರು ಅಂದ್ರೆ ಹಿಂದಿನವರು, ಮಾಜಿಗಳು. ಇನ್ನು ಈಗಿನ ಹಾಲಿ ಸದಸ್ಯರಂದ್ರೆ ಈಗ ಗ್ರಾಮ ಪಂಚಾಯತ್ನಲ್ಲಿ ಇರ್ತಕ್ಕಂಥ ಸದಸ್ಯರುಗಳು. ಶಾಲೆಗೆ ಆಗಾಗ ಅನಿರೀಕ್ಷಿತ ಭೇಟಿ ಕೊಡುವ ಶಾಲಾ ಶಿಕ್ಷಕರು, ಕೆಲವೆಲ್ಲ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ, ತುಂಬಾ ಅಶ್ರದ್ಧೆ ಮಾಡ್ತಾರೆ. ಯಾಕಂದ್ರೆ ಸರ್ಕಾರಿ ಶಾಲೆ ಅಂತಂದ್ರೆ ಒಂದು ಉದಾಸೀನ ಜಾಸ್ತಿ. ಅದಕ್ಕಾಗಿ ಶಾಲೆಗೆ ಆಗಾಗ ಅನಿರೀಕ್ಷಿತವಾಗಿ ಭೇಟಿ ಕೊಡುವ, ಅನಿರೀಕ್ಷಿತ ಅಂದ್ರೆ ಯಾವಾಗಲೂ ಒಂದ್ಸರಿ, ವಾರಕ್ಕೆ ಒಂದ್ಸರಿ ಅಥವಾ ಎರಡು ಸರ ಅದನ್ನೇ ಸಹಿ ಹಾಕಿ ಹೋಗ್ಬಿಡೋದು ಅಂತ ಶಾಲಾ ಶಿಕ್ಷಕರು ಇಲ್ಲಿ ಬೈದಿದ್ದಾರೆ ರೈತರು. ಆಗಾಗ ಅನಿರೀಕ್ಷಿತವಾಗಿ ಎಲ್ಲೋ ಹಿಂಗೆ ಬಂದಿದ್ದಪ್ಪ, ಬಂದೆ ಸಹಿ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಅಷ್ಟೇ ಟೀಚರ್ನ ಹತ್ರ ಅಥವಾ ಊರಿನ ಗ್ರಾಮಸ್ಥರ ಜೊತೆ ಮಾತಾಡ್ಕೊಂಡು ಹೋಗ್ತಾರೆ ನೋಡಿ. ಆ ರೀತಿಯಾಗಿರ್ತಕ್ಕಂಥ ಈ ಶಿಕ್ಷಕರು ಅನಿರೀಕ್ಷಿತ ಭೇಟಿ ಕೊಡುವ ವ್ಯಕ್ತಿ ಕೊಡುವ ಶಾಲಾ ಶಿಕ್ಷಕರು. ಅಂಗಡಿಯಲ್ಲಿ ಲೋಡಗಾಣಿಸಿ ಕೂತು ಬೇಸತ್ತ ವ್ಯಾಪಾರಿಗಳು, ಅಂದರೆ ಇನ್ನು ರಸ್ತೆ ಪಕ್ಕದಲ್ಲಿ ವ್ಯಾಪಾರ ಮಾಡಿಕೊಂಡಿರ್ತಕ್ಕಂಥ, ವ್ಯಾಪಾರ ಮಾಡಿಕೊಂಡು ಜೀವಿಸುವಂಥ ವ್ಯಾಪಾರಿಗಳು ದಿನಕ್ಕೆ ಸರಾಸರಿ 5-6 ತಾಸುಗಳನ್ನಾದರೂ ಚಹಾ ಪಡೆದ ಅಂಗಡಿಯಲ್ಲಿ ಕಳೆಯುತ್ತಾರೆಂದರೆ ಅದೊಂದು ಆಶ್ಚರ್ಯದ ಮಾತಲ್ಲ. ನೋಡಿ ಎಷ್ಟು ಗಂಟೆ, ಸುಮಾರು 5-6 ತಾಸುಗಳು, ತಾಸು ಅಂದರೆ ಗಂಟೆ, 5-6 ಗಂಟೆಗಳ ಕಾಲ ಚಹಾ ಪಡೆದ ಅಂಗಡಿಯಲ್ಲಿ ಕಾಲ ಕಳೆಯುತ್ತಾರೆಂದರೆ ಅದು ಆಶ್ಚರ್ಯದ ಮಾತಲ್ಲವೇ. ಹಾಗಾದರೆ ಇತ್ತೀಚೆಗೆ ಹಳ್ಳಿಯ ಚಹಾ ಪಡೆದ ಅಂಗಡಿ ಮಟ್ಟಕ ಮಾಡುವವರ ಅಡ್ಡೆಯು ಆಗಿದೆ ಎಂಬ ದಟ್ಟ ವಾರ್ತೆ ಎಲ್ಲರಿಗೆ ಹಬ್ಬಿದೆ. ಇತ್ತೀಚೆಗೆ ಇಸ್ಪೀಟ್ ಆಟ ದಂಧೆ ನಡೀತಾರೆ, ಮಟ್ಕ ಜೂಜು ಮತ್ತೊಂದು ಮುಗದೊಂದು, ಮತ್ತೆ ಚುಟ್ಟ ಹೊಡಿತಾರೆ, ಭಂಗಿ ಸೇರ್ತಾರೆ ಅಂತಕ್ಕಂಥ ಒಂದು ವಿಚಾರ ಕೂಡ ಪ್ರಸ್ತುತ ಈ ಲೇಖನದಲ್ಲಿ ಕೊನೆಯ ಭಾಗದಲ್ಲಿ ಹೇಳ್ತಾರೆ. ಒಟ್ಟಾರೆ ಇಲ್ಲಿ ಇಸ್ಪೀಟು ಮತ್ತೊಂದು ಮುಗದೊಂದು ಆಡಿಕೊಂಡು ಕಾಲ ಕಳೆತಕ್ಕಂಥ ಮಟ್ಕ ಜೂಜು ರೈತರ ಜೂಜು ಇತ್ಯಾದಿಗಳನ್ನು ಆಡಿಕೊಂಡು ಇಲ್ಲಿ ಚಹಾ ಪಡೆದಂಗಡಿಯಲ್ಲಿ ಕಾಲ ಕಳೆಯುತ್ತಾರೆ ಎನ್ನುವಂಥ ದಟ್ಟ ವಾರ್ತೆ ಕೂಡ ಇದೆ ಎನ್ನುವಂಥದ್ದನ್ನು ಪ್ರಸ್ತಾಪಿಸುತ್ತಾರೆ. ಒಟ್ಟಾರೆಯಾಗಿ ಈ ಲೇಖನದಲ್ಲಿ ಈ ಹಳ್ಳಿಯಲ್ಲಿರ್ತಕ್ಕಂಥ ಒಂದು ಹೋಟೆಲ್ಗಳ ಸ್ಥಿತಿಗತಿ ಮತ್ತು ಅಲ್ಲಿ ಯಾವ ಜನ ಸೇರ್ತಾರೆ, ಅಲ್ಲಿರ್ತಕ್ಕಂಥ ಜನಗಳು ಎಂತೆಂಥವ್ರು, ಯಾಕಾಗಿ ಬರ್ತಾರೆ, ಯಾವ ಸಮಯವನ್ನು ಹರಣ ಮಾಡ್ತಾರೆ ಇತ್ಯಾದಿಗಳನ್ನು ಪ್ರಸ್ತುತ ಈ ಲೇಖನದಲ್ಲಿ ಪ್ರಸ್ತಾಪ ಮಾಡುವಂಥ ಪ್ರಯತ್ನ ಮಾಡಿದರೆ ಇಷ್ಟಿರಲಿ. ಉಳಿದದ್ದನ್ನು ಮುಂದಿನ ಪೀಳಿಗೆಯಲ್ಲಿ